ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರು ಕನ್ನಡ ರಂಗಭೂಮಿ ಸಾಹಿತ್ಯ ಕಾವ್ಯ ಕಥೆ ಕಾದಂಬರಿ ಜಾನಪದ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಗಣನೀಯ ಸೇವೆ ಸಲ್ಲಿಸಿದವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕನ್ನಡ ಕೀರ್ತಿಯನ್ನು ಕೊಂಡೊಯ್ದವರು 1937ರ ಜನವರಿ 2ರಂದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೇರಿಯಲ್ಲಿ ಜನಿಸಿದರು ಇವರ ತಂದೆ ಬಸವಣ್ಣಪ್ಪ ಆರ್ ಕಂಬಾರ ತಾಯಿ ಚನ್ನಮ್ಮ ಚಂದ್ರಶೇಖರರ ಪ್ರಾಥಮಿಕ ವಿದ್ಯಾಭ್ಯಾಸ ಘೋಡಗೇರಿಯಲ್ಲಿ ಪ್ರೌಢಶಾಲಾ ವಿದ್ಯಾಭ್ಯಾಸ ಗೋಕಾಕದಲ್ಲಿ ಮುಂದೆ ಚಂದ್ರಶೇಖರ ಕಂಬಾರರ ವಿದ್ಯಾಭ್ಯಾಸ ಬೆಳಗಾವಿಯ ಕಾಲೇಜಿನಲ್ಲಿ ಮುಂದುವರಿಯಿತು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂಎ ಮುಗಿಸಿದ ನಂತರ ಭೂಸುನೂರು ಮಠರ ಮಾರ್ಗದರ್ಶನದಲ್ಲಿ ಜನಪದ ರಂಗಭೂಮಿ ಬಗ್ಗೆ ವಿಶೇಷ ಅಧ್ಯಯನ ನಡೆಸಿ ರಚಿಸಿದ ಪ್ರೌಢ ಪ್ರಬಂಧಕ್ಕೆ ಪಿಎಚ್ಡಿ ಪಡೆದರು ಆನಂತರ ಶಿಕಾಗೋ ವಿಶ್ವವಿದ್ಯಾಲಯದ ವಿಶೇಷ ಆಹ್ವಾನದ ಮೇರೆಗೆ ಅಮೆರಿಕಾಗೆ ತೆರಳಿ 1968ರಿಂದ 1970ರವರೆಗೆ ಜಾನಪದ ಕ್ಷೇತ್ರದ ತಜ್ಞರಾಗಿ ಕೆಲಸ ಮಾಡಿದರು 1970ರಿಂದ 1991ರವರೆಗೆ ಡಾಕ್ಟರ್ ಕಂಬಾರರು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರು ಆನಂತರ ಅವರ ಬಹುದೊಡ್ಡ ಕನಸಾಗಿದ್ದ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟುವ ಅವಕಾಶ ದೊರಕಿತು ನಮ್ಮ ಸಾಂಸ್ಕೃತಿಕ ಚರಿತ್ರೆ ಮತ್ತು ಸಾಂಸ್ಕೃತಿಕ ಬೇರುಗಳನ್ನು ಹುಡುಕ್ತಕ್ಕಂಥ ಸಂಶೋಧನೆ ಅಗತ್ಯ ಇದೆ ಅದನ್ನು ಮಾಡಬೇಕು ನಾವು ಇದು ಒಂದು ಎರಡನೇದು ವಿದ್ಯೆಯನ್ನು ಸೃಷ್ಟಿ ಮಾಡ್ತಕ್ಕಂಥ ವಿಶ್ವವಿದ್ಯಾಲಯ ಇದು ನಾವು ಇಲ್ಲಿ ತನಕ ಭೂಗೋಳ ಚರಿತ್ರೆ ಇದನ್ನು ಕೂಡ ನಾವು ಪಾಶ್ಚಾತ್ಯ ಕಲಿಸಿದಂಥದ್ದನ್ನೇ ಕಲಿಸ್ತಾ ಇದ್ದೀವಿ ಅಲ್ಲ ಈಗ ನಮ್ಮದು ಭಿನ್ನವಾಗಿದೆ ಅದನ್ನು ಸಂಶೋಧನೆ ಮಾಡಿ ನಮ್ಮ ಮಕ್ಕಳಿಗೆ ಆ ತಿಳುವಳಿಕೆ ಕೊಡಬೇಕು ವಿದ್ಯೆಯನ್ನು ಸೃಷ್ಟಿ ಮಾಡಬೇಕು ಇಲ್ಲಿ ವಿದ್ಯೆಯನ್ನು ಸೃಷ್ಟಿ ಮಾಡಬೇಕಾದ್ರೆ ಕನ್ನಡ ಭಾಷೆ ಅಷ್ಟರಮಟ್ಟಿಗೆ ಸಮರ್ಥವಾಗಿರಬೇಕು ಕಾವ್ಯದಲ್ಲಿ ನಾಟಕದಲ್ಲಿ ನಮ್ಮ ಭಾಷೆ ಸಮರ್ಥವಾಗಿದೆ ಆದರೆ ಶಾಸ್ತ್ರದಲ್ಲಿ ನಮ್ಮ ಭಾಷೆ ಸಮರ್ಥವಾಗಿಲ್ಲ ಶಾಸ್ತ್ರವನ್ನು ಕಟ್ಟಿಕೊಡುವುದಕ್ಕೆ ಫಿಸಿಕ್ಸ್ ಅಂತೆ ಕೆಮಿಸ್ಟ್ರಿ ಅಂತೆ ಇವೆಲ್ಲವನ್ನೂ ಕೂಡ ಕನ್ನಡದಲ್ಲೇ ಸೃಷ್ಟಿ ಮಾಡಬೇಕು ಅಂತ ಅನ್ನುವಂಥ ಬಹುದೊಡ್ಡ ಉದ್ದೇಶದಿಂದ ಕನ್ನಡ ವಿಶ್ವವಿದ್ಯಾಲಯವನ್ನು ಕಟ್ಟುವ ಅಗತ್ಯ ಇದೆ ಅಂತ ಮನಗಂಡು ಆ ರೀತಿಯಲ್ಲಿ ಅದನ್ನು ಬೆಳೆಸೋದಕ್ಕೆ ನಾನು ಪ್ರಯತ್ನ ಮಾಡಿದೆ ಈ ವಿಶ್ವವಿದ್ಯಾಲಯದಲ್ಲಿ 1991ರಿಂದ 1998ರ ಅವಧಿಯಲ್ಲಿ ಕುಲಪತಿಯಾಗಿ ಅನೇಕ ವಿನೂತನ ಕಾರ್ಯಗಳನ್ನು ಆಯೋಜಿಸಿ ಕಾರ್ಯಗತ ಮಾಡಿದರು ಕಂಬಾರರು 1984ರಿಂದ 1986ರ ಅವಧಿಯಲ್ಲಿ ಫೋರ್ಡ್ ಸಂಸ್ಥೆಯ ಫೆಲೋಶಿಪ್ ಪಡೆದು ಸಾಂಪ್ರದಾಯಿಕ ರಂಗಭೂಮಿ ಜಾನಪದ ರಂಗಭೂಮಿಗಳೊಂದಿಗೆ ಆಧುನಿಕ ರಂಗಭೂಮಿಯ ಅಂತರ ಸಂಬಂಧವನ್ನು ಕುರಿತು ವಿಶೇಷ ಅಧ್ಯಯನ ನಡೆಸಿದರು ಚಂದ್ರಶೇಖರ ಕಂಬಾರರು 22 ನಾಟಕಗಳನ್ನು 8 ಕವಿತಾ ಸಂಕಲನಗಳು 4 ಕಾದಂಬರಿಗಳು ಮತ್ತು ಜನಪದ ರಂಗಭೂಮಿ ಶಿಕ್ಷಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ 14 ಸಂಶೋಧನಾ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ ನಮಗೆ ವೇದ ಉಪನಿಷತ್ತು ಭಗವದ್ಗೀತೆ ಅವಕಾಶ ಇಲ್ಲದವರಿಗೆ ನಮ್ಮ ನೆನಪುಗಳು ಯಾವುವು ಅಂತ ಹೇಳಿತಂದರೆ ವಚನಕಾರರು ಶರಣರು ಮತ್ತು ಪುರಾತನರು ಇವರ ಕಥೆಗಳು ವಚನಗಳು ಜನಪದ ಸಾಹಿತ್ಯ ಮತ್ತು ಅಖಂಡವಾದಂಥ ಅಪಾರವಾದ ಜನಪದ ಕಥೆಗಳ ಕಣಜ ಲಾವಣಿಗಳ ಕಣಜ ಇದು ನಮಗೆ ಸಿಕ್ಕಿಬಿಡ್ತದೆ ಸೊ ಇಂಥಲ್ಲಿ ಅವರು ಇಷ್ಟೊಂದು ನೆನಪಿನ ರಾಶಿ ಸಿಕ್ಕಾದ ಮೇಲೆ ನಾವು ಓದಿನಿಂದ ನಮಗೆ ಏನೇನು ಸಿಕ್ತು ಅಂತ ಹೇಳ್ತಂದರೆ ಇಂಗ್ಲೀಷ್ ಲಿಟ್ರೇಚರ್ ಸಿಕ್ತು ಸಂಸ್ಕೃತ ಸಾಹಿತ್ಯ ಸಿಕ್ತು ಕನ್ನಡ ಸಾಹಿತ್ಯ ಸಿಕ್ತು ಸೊ ಹೀಗೆ ಓದಿನಿಂದ ನಮಗೆ ಸಾಹಿತ್ಯ ಸಿಕ್ಕು ಆಧುನಿಕ ಸಾಹಿತ್ಯ ಸಿಕ್ಕು ನೆನಪುಗಳಿಂದ ಅದರಲ್ಲೂ ಜನಪದ ಕಥೆಗಳಿಂದ ಮತ್ತು ಜನಪದ ಸಾಹಿತ್ಯದಿಂದ ನಮ್ಮ ಜನಾಂಗ ಕೋಶವ್ಯ ಒಂದು 5-6 ಸಾವಿರ ವರ್ಷಗಳಿಂದ ಏನೇನು ಬದುಕಿತ್ತು ಮತ್ತು ಏನೇನು ಬಾಳಿತ್ತು ಮತ್ತು ಏನು ಆದರ್ಶ ಇಟ್ಟುಕೊಂಡಿದ್ದರು ಏನು ಯಾವುದಕ್ಕಾಗಿ ಹಾರೈಸಿದ್ರು ಅಂತ ಏನೇನಿತ್ತಲ್ಲ ಅದೆಲ್ಲ ನಮಗೆ ಬಂತು ನೋಡಿ ಕಂಬಾರರ ಸಾಹಿತ್ಯ ಸೃಷ್ಟಿಯಲ್ಲಿ ಗಮನಿಸಬಹುದಾದ ಪ್ರಮುಖ ಅಂಶಗಳೆಂದರೆ ಜಾನಪದದ ಸೊಗಡು ಮತ್ತು ಕಾವ್ಯ ಶೈಲಿಯ ಭಾಷಾ ಶ್ರೀಮಂತಿಕೆ ಕಂಬಾರರ ನಾಟಕಗಳಲ್ಲಿ ಪ್ರಯೋಗದ ದೃಷ್ಟಿಯಿಂದ ನಾಟಕಗಳು ಮಾತ್ರವಾಗಿರದೆ ಉತ್ತಮ ಸಾಹಿತ್ಯ ಕೃತಿಗಳು ಆಗಿವೆ ಕಂಬಾರರ ಅನೇಕ ನಾಟಕಗಳು ಕವನ ಸಂಕಲನಗಳು ಗದ್ಯಕೃತಿಗಳು ಇಂಗ್ಲಿಷ್ ಹಿಂದಿ ಭಾಷೆಯಲ್ಲದೆ ಅನೇಕ ಭಾರತೀಯ ಭಾಷೆಗಳಿಗೂ ಅನುವಾದವಾಗಿವೆ ದೇಶದ ಎಲ್ಲ ಖ್ಯಾತ ನಿರ್ದೇಶಕರು ಇವರ ನಾಟಕಗಳನ್ನು ನಿರ್ದೇಶಿಸಿದ್ದಾರೆ
ಇವರ ಪ್ರಕಟಿತ ಗದ್ಯಕೃತಿಗಳಲ್ಲಿ ಅಣ್ಣ ತಂಗಿ, ಕರಿಮಾಯಿ, ಜಿಕೆ ಮಾಸ್ತರರ ಪ್ರಣಯ ಪ್ರಸಂಗ, ಸಿಂಗಾರವ್ವ ಮತ್ತು ಅರಮನೆ ಕಾದಂಬರಿಗಳು ಮುಖ್ಯವಾದವು. ಕವನ ಸಂಕಲನಗಳಲ್ಲಿ ಕ್ರಮವಾಗಿ ಮುಗುಳು, ಹೇಳ್ತೇನೆ ಕೇಳ, ತಕರಾರಿನವರು, ಸಾವಿರದ ನೆರಳು, ಆಯ್ದ ಕವನಗಳು, ಬೆಳ್ಳಿ ಮೀನು, ಅಕ್ಕಕ್ಕು ಹಾಡುಗಳೇ, ಈವರೆಗಿನ ಹೇಳತೇನ ಕೇಳ ಪ್ರಕಟವಾಗಿವೆ. ಚಂದ್ರಶೇಖರ ಕಂಬಾರರ ಪ್ರೌಢ ಪ್ರಬಂಧ ಉತ್ತರ ಕರ್ನಾಟಕದ ಜನಪದ ರಂಗಭೂಮಿ 1965ರಲ್ಲಿ ಪ್ರಕಟವಾಯಿತು. ಇದಲ್ಲದೆ ಕಂಬಾರರು ಬಿಡಿಬಿಡಿಯಾಗಿ ರಚಿಸಿದ ಅನೇಕ ಸಂಶೋಧನಾ ಪ್ರಬಂಧಗಳು ಪ್ರಕಟವಾಗಿವೆ. ಚಂದ್ರಶೇಖರ ಕಂಬಾರರು ಹಲವು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ, ಮೈಸೂರಿನಲ್ಲಿರುವ ಕರ್ನಾಟಕದ ರೆಪರ್ಟರಿ ರಂಗಾಯಣ, ಕೇಂದ್ರ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಮತ್ತು ರಾಷ್ಟ್ರೀಯ ರಂಗಶಾಲೆಗಳಲ್ಲದೆ ಸರ್ಕಾರದ ಅನೇಕ ಉನ್ನತ ಸಮಿತಿಗಳಲ್ಲಿ ಮತ್ತು ಪ್ರಶಸ್ತಿ ಆಯ್ಕೆ ಸಮಿತಿಗಳಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರತಿಷ್ಠಿತ ಫೋರ್ಡ್ ಫೌಂಡೇಶನ್, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ, ಭೂಪಾಲದ ಭಾರತ ಭವನಗಳಲ್ಲಿ ರಂಗತಜ್ಞರ ಸಮಿತಿಗಳಲ್ಲಿ ಸಕ್ರಿಯ ಸದಸ್ಯರಾಗಿದ್ದರು. ದೆಹಲಿಯ ರಾಷ್ಟ್ರೀಯ ರಂಗಶಾಲೆಯ ಉಪಾಧ್ಯಕ್ಷರಾಗಿ, ಆನಂತರ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ. ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿದ್ದರು. 2004ರಲ್ಲಿ ರಾಜ್ಯ ವಿಧಾನ ಪರಿಷತ್ತಿಗೆ ಸದಸ್ಯರಾಗಿ ಅಂದರೆ ಎಂಎಲ್ಸಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರ ಸಾಹಿತ್ಯ ನಾಟಕ ಕೃತಿಗಳು ಹಲವು ಪ್ರಶಸ್ತಿಗಳನ್ನು ಪಡೆದಿವೆ. 1975ರಲ್ಲಿ ಜೋಕುಮಾರಸ್ವಾಮಿ ನಾಟಕಕ್ಕೆ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ, ಜಯಿಸಿದ ನಾಯಕಕ್ಕೆ ವರ್ಧಮಾನ ಪ್ರಶಸ್ತಿ, ಸಾವಿರದ ನೆರಳು ಕವನ ಸಂಕಲನಕ್ಕೆ ಕೇರಳ ಕುಮಾರನ್ ಆಶಾನ್ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿಯು ಕಂಬಾರರ ಸಿರಿ ಸಂಪಿಗೆ ನಾಟಕಕ್ಕೆ 1991ನೇ ಸಾಲಿನ ಶ್ರೇಷ್ಠ ಕೃತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು 5 ಬಾರಿ ಶ್ರೇಷ್ಠ ಕೃತಿ ಪ್ರಶಸ್ತಿ ನೀಡಿ ಗೌರವಿಸಿದೆ. ಡಾಕ್ಟರ್ ಚಂದ್ರಶೇಖರ ಕಂಬಾರರಿಗೆ ಹಲವು ಸಂಸ್ಥೆಗಳು ಅವರ ರಂಗಭೂಮಿ, ಸಾಹಿತ್ಯ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿಯ ಸೇವೆಯನ್ನು ಗುರುತಿಸಿ ಗೌರವಿಸಿವೆ. ಅವುಗಳಲ್ಲಿ ಪ್ರಮುಖವಾಗಿ ಸಾಹಿತ್ಯ ಪರಿಷತ್ತಿನ ವಜ್ರಮಹೋತ್ಸವ ಸಮಾರಂಭದಲ್ಲಿ ಸಂದ ಗೌರವ, ಕಲ್ಕತ್ತೆಯ ನಾಂದೀಕರ್ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ರಾಜ್ಯ ಸರ್ಕಾರದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ, ಮಾಸ್ತಿ ಪ್ರಶಸ್ತಿ, ಕೇಂದ್ರ ಸರ್ಕಾರದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಕಬೀರ್ ಸಮ್ಮಾನ್, ರಾಜ್ಯ ಸರ್ಕಾರವು ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುವ ಅತ್ಯುನ್ನತ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ ಹಾಗೂ ಆಂಧ್ರಪ್ರದೇಶ ಜೋಶುವಾ ಸಾಹಿತ್ಯ ಪುರಸ್ಕಾರಗಳು ಮತ್ತು ಕಂಬಾರರ ನಿರಂತರ ರಂಗಸೇವೆಗಾಗಿ ಮಂಡ್ಯದ ಪ್ರತಿಷ್ಠಿತ ಶಂಕರೇಗೌಡ ಪ್ರಶಸ್ತಿಯನ್ನು 1982ರಲ್ಲಿ ನೀಡಿ ಗೌರವಿಸಲಾಗಿದೆ. ಡಾಕ್ಟರ್ ಕಂಬಾರರು ಚಲನಚಿತ್ರ, ಕಿರುತೆರೆ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆ ಮಾಡಿದ್ದಾರೆ. 1981ರಲ್ಲಿ ನಿರ್ದೇಶಿಸಿದ ಸಂಗೀತ ಹಾಗೂ 1987ರಲ್ಲಿ ನಿರ್ದೇಶಿಸಿದ ಕಾಡುಕುದುರೆ ಚಿತ್ರಗಳು ಕ್ರಮವಾಗಿ ರಾಜ್ಯ ಪ್ರಶಸ್ತಿ ಮತ್ತು ರಾಷ್ಟ್ರ ಪ್ರಶಸ್ತಿ ಪಡೆದವು. ಕಂಬಾರರು ಉತ್ತಮ ಚಿತ್ರ ನಿರ್ದೇಶಕ, ಸಂಗೀತ ನಿರ್ದೇಶಕ, ಉತ್ತಮ ಸಾಹಿತ್ಯ ಮತ್ತು ಸಂಭಾಷಣೆಗಾಗಿ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಕಂಬಾರರ ಧರ್ಮಪತ್ನಿ ಶ್ರೀಮತಿ ಸತ್ಯಭಾಮ. ಇವರಿಗೆ 4 ಜನ ಮಕ್ಕಳು, ಶ್ರೀಮತಿ ಜಯಶ್ರೀ, ಶ್ರೀ ರಾಜು ಕಂಬಾರ, ಶ್ರೀಮತಿ ಗೀತಾ ಸತೀಶ್ ಹಾಗೂ ಚೆನ್ನಮ್ಮ ಅವರು. ಬಹುಮುಖ ಪ್ರತಿಭೆಯ ಡಾಕ್ಟರ್ ಚಂದ್ರಶೇಖರ ಕಂಬಾರರು ಕನ್ನಡ ನಾಡಿನ ಆಸ್ತಿ. ಪ್ರಸ್ತುತ ಧರ್ಮಪತ್ನಿ ಮತ್ತು ಮಕ್ಕಳ ಜೊತೆ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನ ನಡೆಸುತ್ತಾ ಸಮಾಜ ಸೇವೆ, ಸಾಹಿತ್ಯ ಸೇವೆ ಹಾಗೂ ರಂಗಭೂಮಿ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ.